ಶಯನೋತ್ಸವ ಅಂತ ಮಲ್ಲಿಗೆ ಹೂವನ್ನು ಸಮರ್ಪಣೆ ಮಾಡ್ತಾರೆ. ವಿಶೇಷವಾಗಿ ಲಕ್ಷಗಟ್ಟಲೆ ಮೊತ್ತದ ಮಲ್ಲಿಗೆ ಹೂ ಇಲ್ಲಿ ಬಂದು ಇಡೀ ದೇವಸ್ಥಾನದಲ್ಲಿ ಆವೃತವಾಗಿ ಇರ್ತದೆ. ಇಲ್ಲಿನ ಮತ್ತೊಂದು ಅಟ್ರಾಕ್ಷನ್ ಅಂತ ಹೇಳಿದ್ರೆ ನೋಡಿ ಬಪ್ಪನಾಡಿನ ಡೋಲು. ಬಪ್ಪ ಬ್ಯಾರಿ ಮಾಡಿದ ದೇವಸ್ಥಾನ ಅಂತೇಳಿ ಅದಕ್ಕೆ ಬಪ್ಪನಾಡು ಎಂಬ ಹೆಸರು ಬಂದಿದೆ. ತಾಯಿ ದುರ್ಗಾ ಪರಮೇಶ್ವರಿಗೂ ಮತ್ತು ಭಗವತಿಗೂ ಇರುವ ಒಂದು ಸಂಬಂಧ, ಅವರೊಳಗೆ ಆಗುವ ಒಂದು ಸಂವಾದ, ಅದು ತುಂಬ ವಿಶೇಷ ಇಲ್ಲಿ. ನಮಸ್ತೆ ಫ್ರೆಂಡ್ಸ್. ಸುಮಾರು 800 ವರ್ಷ ಇತಿಹಾಸವಿರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಪ್ರಸಿದ್ಧವಾದ ಹಾಗೆಯೇ ಕಾರ್ಣಿಕದ ದೇವಸ್ಥಾನ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೇವೆ. ಇದು ಸುಮಾರು 32 ಗ್ರಾಮಕ್ಕೆ ಸೇರಿದಂತಹ ಒಂದು ವಿಶೇಷವಾದ ಕ್ಷೇತ್ರ. ಇಲ್ಲಿನ ಇತಿಹಾಸವೇ ತುಂಬ ರೋಚಕವಾಗಿದೆ. ನಾವು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಇಲ್ಲಿನ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವ. ಹಾಗಾದರೆ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಸ್ವರೂಪಿಯಾದ ದುರ್ಗಾ ಪರಮೇಶ್ವರಿ ಅಮ್ಮ ನಮ್ಮ ಅಮ್ಮನವರ ಬಲಗಡೆಗೆ ಗಣಪತಿ ದೇವರ ಸಾನ್ನಿಧ್ಯ ಕೂಡ ಇದೆ. ನೋಡಿ, ಎಳ್ನೀರೆಲ್ಲ ತುಂಬಾ ಬಂದಿದೆ. ನೋಡಿ, ಎಳನೀರ ಅಭಿಷೇಕ ಕೂಡ ಇಲ್ಲಿ ಒಂದು ವಿಶೇಷವಾದ ಸೇವೆ. ಲಕ್ಷ್ಮೀನರಸಿಂಹದೇವರ ಸಾನ್ನಿಧ್ಯ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ. ದೇವಸ್ಥಾನದ ಮೇಲ್ಛಾವಣಿ ಎಲ್ಲ ನೋಡಿ, ಅಂದರೆ ತುಂಬಾ ವಿಶಾಲವಾಗಿದೆ. ಹಾಗೇನೆ ಗರ್ಭಗುಡಿ ಎಲ್ಲ ನೋಡಿದಾಗ ನಮಗೆ ಗೊತ್ತಾಗ್ತದೆ ತುಂಬ ಹಳೆಯ ಕಾಲದಂತ ಹೇಳಿ ನೋಡುವಾಗಲೇ ಗೊತ್ತಾಗ್ತದೆ. ಮತ್ತು ಇಲ್ಲಿ ಒಳಗೆ ಬಂದ ಕೂಡಲೇ ಉಂಟಲ್ಲ ತುಂಬ ಪಾಸಿಟಿವ್ ಎನರ್ಜಿ ನಮಗೆ ಸಿಕ್ಕಿದಾಗೆ ಆಗ್ತದೆ. ಅಂಥ ಫೀಲ್ ನಮಗೆ ಕೊಡುವಂತಹ ಒಂದು ಕಲೆ ಕಾಣಿಕದ ಕ್ಷೇತ್ರ ಕೂಡ ಹೌದು. ದೇವಸ್ಥಾನದ ಒಳಗೆ ಬರಬೇಕಾದ್ರೇ ಧ್ವಜಸ್ತಂಭದ ಆ ಕಡೆ ಮತ್ತು ಈ ಕಡೆ ಎರಡು ದೊಡ್ಡ ದೊಡ್ಡ ದೀಪಸ್ತಂಭಗಳಿದೆ ನೋಡಿ. ಅದು ಕೂಡ ಕೆಳಗೆ ಆಮೆಯ ಮೇಲೆ ನಿಂತ ದೀಪಸ್ತಂಭ, ಎಷ್ಟು ಚೆನ್ನಾಗಿದೆ. ಹಾಗೆಯೇ ಎಷ್ಟು ಹೈಟಲ್ಲಿದೆ ನೋಡಿ. ದೇವಸ್ಥಾನದ ಹೊರಾಂಗಣದಲ್ಲಿ ರಥ ಕಾಣಲಿಕ್ಕೆ ಸಿಗ್ತದೆ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಇಲ್ಲಿ ರಥೋತ್ಸವ ನಡೀತದೆ. ಇಲ್ಲಿನ ಮತ್ತೊಂದು ಅಟ್ರಾಕ್ಷನ್ ಅಂತ ಹೇಳಿದ್ರೆ ನೋಡಿ ಬಪ್ಪನಾಡಿನ ಡೋಲು. ಹೆಚ್ಚಿನವರು ಕೇಳಿರ್ಬೋದು, ಆದರೆ ಯಾರು ನೋಡಿಲ್ಲ ನೋಡಿ, ಅವರಿಗೆ ನಾವಿವತ್ತು ತೋರಿಸ್ತಾ ಇರುವಂಥದ್ದು ಇದುವೇ ದೊಡ್ಡ ಡೋಲು. ಬಪ್ಪನಾಡು ಡೋಲ್ ಅಂತ ಹೇಳಿದರೆ ತುಂಬಾ ಫೇಮಸ್. ನಮಗೆ ಇಲ್ಲಿ ಬಂದಾಗ ಹೊರಾಂಗಣದಲ್ಲಿ ಇದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗೆಯೇ ದೇವಸ್ಥಾನದ ಒಳಗೆ ಹೋದಾಗ ಅಲ್ಲಲ್ಲಿ ಡೋಲು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದು ಚಿಕ್ಕ ಚಿಕ್ಕ ಡೋಲು, ಆದರೆ ಇದು ತುಂಬಾ ಫೇಮಸ್. ನಮ್ಮಲ್ಲೊಂದು ಹೇಳೋದುಂಟು, ನೀನು ಬಪ್ಪನಾಡು ಡೋಲು ಬಡಿಲಿಕ್ಕೆ ಸರಿ ಅಂತ ಹೇಳಿ. ಅಷ್ಟೊಂದು ಫೇಮಸ್ ಈ ಬಪ್ಪನಾಡು ಡೋಲು. ಅದರ ಗಾತ್ರ ಕೂಡ ಹಾಗೇನೇ ಇದೆ ನೋಡಿ. ಇಲ್ಲಿನ ಸ್ಥಳ ಪುರಾಣ ನೋಡೋದಾದರೆ ಇಲ್ಲಿ ಒಬ್ಬ ದಾರಿಗಾಸುರ ಎನ್ನುವ ರಾಕ್ಷಸ ಇದ್ದ. ಅವನು ಯಾರಂತ ಹೇಳಿದರೆ ಈ ಹಿರಣ್ಯಾಕ್ಷ, ಹಿರಣ್ಯಕಶಬು, ತಾರಿಕಾಸುರ ಇವರ ವಂಶಜ.
ಇವನಿಗೆ ಹರಿಯ ಮೇಲೆ ತುಂಬ ಸಿಟ್ಟಿತ್ತು. ಯಾಕಂತ ಹೇಳಿದರೆ ಅವನ ವಂಶವನ್ನೆಲ್ಲ ನಾಶ ಮಾಡಿದ್ದು ಶ್ರೀಹರಿ. ಅದಕ್ಕೋಸ್ಕರ ಶ್ರೀಹರಿಯ ಮೇಲೆ ತಾನು ಹಗೆ ಸಾಧಿಸಬೇಕಂತ ಹೇಳಿ ಅವನ ಮನಸ್ಸಲ್ಲಿತ್ತು. ಅದಕ್ಕಾಗಿ ಏನು ಮಾಡ್ತಾನಂತ ಹೇಳಿದರೆ, ಅವನಿಗೆ ದೈಹಿಕ ಶಕ್ತಿ ಇತ್ತು, ತುಂಬ ಶಕ್ತಿಶಾಲಿ. ಅವನಿಗೆ ದೈಹಿಕ ಬಲದ ಜೊತೆಗೆ ದೈವಿಕ ಬಲ ಕೂಡ ಸೇರಬೇಕಂತ ಹೇಳಿ ಬ್ರಹ್ಮನಿಗೆ ತಪಸ್ಸು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಅವನ ತಪಸ್ಸಿಗೆ ಬ್ರಹ್ಮ ಒಲಿದು ಏನು ಬರಬೇಕು ಕೇಳು ಅಂತ ಹೇಳಿ ಹೇಳಿದಾಗ, ಈ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಯಾವುದೇ ಜೀವಿಗಳಿಂದ ತನಗೆ ಮರಣ ಬರಬಾರದು ಅಂತ ಹೇಳಿ ಅವನು ವರ ಕೇಳ್ತಾನೆ. ಹೀಗೆ ಕೇಳಿ ಆದ ನಂತರ ಅದೇ ವರದಿಂದ ತುಂಬ ಅಹಂಕಾರ ಪಟ್ಟು ದೇವತೆಗಳನ್ನು ಹಾಗೆಯೇ ವಿಷ್ಣುವನ್ನು ಈ ದಾರಿಗಾಸರು ಸೋಲಿಸ್ತಾನೆ. ಸೋಲಿಸಿ ಶ್ರೀಹರಿ ವಿಷ್ಣುವಿನ ಶಂಖ, ಚಕ್ರ, ಪದ್ಮ ಇವನ್ನೆಲ್ಲ ದಾರಿಗಾಸರು ತಗೊಂಡು ಬಂದು ಅವನ ಮಡದಿಯ ಕೈಯಲ್ಲಿ ಕೊಟ್ಟು ಅದನ್ನು ದೇವರ ಕೋಣೆಯಲ್ಲಿ ಇಡು ಅಂತ ಹೇಳ್ತಾನೆ. ಶ್ರೀಹರಿಯು ತನ್ನ ಶಂಖ ಚಕ್ರಗಳನ್ನು ತಗೊಂಡು ಹೋಗಿದ್ದಕ್ಕೆ ತುಂಬ ಮರಗ್ತಾ ಇರ್ತಾನೆ. ಮರಗ್ತಾ ಇರಬೇಕಾದ್ರೆ ಅವನ ಕಣ್ಣಿಂದ ಸಪ್ತ ಅಶ್ರುಬಿಂದುಗಳು ಹರಿತದೆ. ಆ ಸಪ್ತ ಅಶ್ರುಬಿಂದುವಿಂದ ಸಪ್ತ ಸ್ತ್ರೀಯರು ಜನಿಸ್ತಾರೆ. ಅವರೇ ಆದಿಶಕ್ತಿಯ ಅಂಶ. ಆ ಸಪ್ತ ಆದಿಶಕ್ತಿಯರು ಯಾರಂತ ಹೇಳಿದರೆ, ಭಗವತಿ, ಪರಮೇಶ್ವರಿ, ಭ್ರಮರಾಂಬಿಕೆ, ರಾಜರಾಜೇಶ್ವರಿ, ಅನ್ನಪೂರ್ಣೇಶ್ವರಿ, ರಕ್ತೇಶ್ವರಿ, ಕಾತ್ಯಾಯಿನಿ, ಈ ಹೆಸರುಗಳಿಂದ ಕರೆಯಲ್ಪಡುವಂತಹ ಸಪ್ತ ದೇವತೆಗಳು. ಈ ಆದಿಶಕ್ತಿಯರು ಶ್ರೀಹರಿಯ ಬಳಿ ತಾವೇನು ಮಾಡಬೇಕಂತ ಕೇಳಿದಾಗ, ಅವರವರಿಗೆ ಅವರ ಆಯುಧಗಳನ್ನು ಕೊಟ್ಟು ನೀವು ಭೂಮಿಯಲ್ಲಿ ಇರುವಂತಹ ದಾರಿಗಾಸುರನನ್ನು ಕೊಂದು ಅವನ ಬಳಿ ಇರುವ ಶಂಖಚಕ್ರ ಪದ್ಮಾದಿಗಳನ್ನು ತಂದು ವಿಷ್ಣುವಿಗೆ ಒಪ್ಪಿಸಬೇಕಂತ ಹೇಳಿ ಶ್ರೀಹರಿ ಹೇಳ್ತಾರೆ. ಹಾಗೆಯೇ ಅವರು ಭೂಮಿಗೆ ಇಳಿತಾರೆ ಇರಬೇಕಾದ್ರೆ ಅವರ ಜೊತೆಗೆ ಗುಳಿಗ ಕೂಡ ಬರ್ತಾನೆ. ಗುಳಿಗೆ ಬಂದಾಗ ಒಂದು ಷರತ್ತು ಹಾಕ್ತಾನೆ, ತನಗೆ ರಕ್ತವನ್ನು ಕೊಡಬೇಕಂತ ಹೇಳಿ. ಅದಕ್ಕೆ ಈ ದೇವಿಯರು ಒಪ್ಪಿಕೊಂಡು ಈ ದೇವಿಯರ ಜೊತೆಗೇ ಗುಳಿಗನನ್ನು ಕೂಡ ಭೂಮಿಗೆ ಕರೆತರ್ತಾರೆ. ಒಂದು ದಿವಸ ದಾರಿಗಾಸುರ ನದಿ ತೀರದಲ್ಲಿ ಇರಬೇಕಾದ್ರೆ ಭಗವತಿ ವೃದ್ಧೆಯ ರೂಪದಲ್ಲಿ ಬಂದು ಉಪಾಯದಿಂದ ಶಂಖಚಕ್ರ ಪದ್ಮಾದಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. ನಂತರ ದಾರಿಗಾಸುರನಿಗೆ ತಾನು ಮೋಸ ಹೋದೆ ಅಂತ ಹೇಳಿ ಗೊತ್ತಾಗಿ ತುಂಬ ಸಿಟ್ಟು ಬಂದು ಈ ಸಪ್ತ ದೇವಿಯರ ಜೊತೆಗೆ ಹಾಗೆಯೇ ಗುಳಿಗನ ಜೊತೆಗೆ ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾದ ನಂತರ ಗುಳಿಗನನ್ನು ಸೋಲಿಸ್ತಾರೆ. ನಂತರ ಸಪ್ತ ದೇವಿಯರ ಜೊತೆಗೆ 7 ದಿನಗಳ ಕಾಲ ಯುದ್ಧ ಮಾಡ್ತಾರೆ ದಾರಿಗಾಸುರ. ಯುದ್ಧ ಮಾಡಿದ ನಂತರ ಈ ಸಪ್ತ ದೇವಿಯರನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ನಂತರ ಹೆದರಿಕೊಂಡು ಓಡಿ ಹೋಗಿ ಪಾತಾಳಕ್ಕೆ ಸೇರಿಕೊಳ್ತಾನೆ. ನಂತರ ಏನಾಗ್ತದೆ ಅಂತ ಹೇಳಿದರೆ, ಭಗವತಿ ಕಾಳಿಯ ರೂಪವನ್ನು ತಾಳಿ ಇಡೀ ಭೂಮಂಡಲವನ್ನು ಪರಿಶೀಲಿಸ್ತಾಳೆ. ದಾರಿಗಾಸುರ ಎಲ್ಲಿ ಅಂತ ಹೇಳಿ ಅವಳಿಗೆ ಎಲ್ಲಿ ಹೋದರೆ ಕೂಡ ಸಿಗುವುದಿಲ್ಲ. ನಂತರ ಏನಾಗ್ತದೆ ಅಂತ ಹೇಳಿದರೆ, ಮುಸ್ಸಂಜೆಯ ಹೊತ್ತಿಗೆ ರಾಕ್ಷಸರು ಶಿವದೇವರನ್ನು ಆರಾಧಿಸಲಿಕ್ಕೆ ಬರ್ತಾರೆ. ಆ ಸಮಯ ನೋಡಿ ಕಾಳಿಯ ರೂಪದಲ್ಲಿರುವ ಭಗವತಿ ದಾರಿಗಾಸುರನನ್ನು ಸಂಹರಿಸ್ತಾಳೆ. ನಂತರ ಏನಾಗ್ತದೆ ಅಂತ ಹೇಳಿದರೆ, ಈ ಸಪ್ತ ದೇವಿಯರು ಶಂಖಚಕ್ರ ಪದ್ಮಾದಿಗಳನ್ನು ತೆಗೆದುಕೊಂಡು ಹೋಗಿ ಶ್ರೀಹರಿಯನ್ನು ಭೇಟಿ ಮಾಡಿ ಶ್ರೀಹರಿಗೆ ಒಪ್ಪಿಸಿ ಬಿಡ್ತಾರೆ. ಮುಂದೆ ಶ್ರೀಹರಿಯ ಹತ್ತಿರ ಸಪ್ತ ದೇವಿಯರು ತಾವಿನ ಏನು ಮಾಡಬೇಕಂತ ಹೇಳಿ ಕೇಳಿದಾಗ, ನೀವು ಭೂಲೋಕಕ್ಕೆ ಹೋಗಿ ಧರ್ಮವನ್ನು ರಕ್ಷಣೆ ಮಾಡಿ ಹಾಗೆಯೇ ದುಷ್ಟರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿ ಕಳಿಸಿಕೊಡ್ತಾರೆ ಭೂಲೋಕಕ್ಕೆ. ಹಾಗಾಗಿ ಇಲ್ಲಿ ನಮ್ಮ ಸಸಿತ್ಲಲ್ಲಿ ಭಗವತಿ ನೆಲೆ ನಿಲ್ತಾರೆ. ನಂತರದಲ್ಲಿ ಕಟೀಲಲ್ಲಿ ಭ್ರಮರಾಂಬಿಕೆ, ಹಾಗೆಯೇ ಪೊಳಲಿಯಲ್ಲಿ ರಾಜರಾಜೇಶ್ವರಿ, ಬಪ್ಪನಾಡಲ್ಲಿ ದುರ್ಗಾ ಪರಮೇಶ್ವರಿ ನೆಲೆ ನಿಂತು ಧರ್ಮವನ್ನು ಈಗಲೂ ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆಯೇ ದುಷ್ಟರನ್ನು ಶಿಕ್ಷಿಸ್ತಾ ಬಂದಿದ್ದಾರೆ. ದೇವಳಕ್ಕೆ ಸಂಬಂಧಪಟ್ಟಂತಹ ಕೆರೆ ನೋಡಿ, ದೇವಸ್ಥಾನದ ಹೊರ ಪ್ರಾಂಗಣ ನೋಡಿ ಎಷ್ಟು ವಿಶಾಲವಾಗಿದೆ. ನಮ್ಮ ಜಾತ್ರಾ ಸಮಯದಲ್ಲೆಲ್ಲ ಇಲ್ಲಿ ವಿಶೇಷವಾದ ಸೇವೆಗಳು, ಬಲಿಗಳು, ಹಾಗೇನೆ ಇಲ್ಲಿ ರಥೋತ್ಸವ ಎಲ್ಲ ನಡೀತದೆ. ಇಡೀ ದೇವಸ್ಥಾನ ತುಂಬ ವಿಶಾಲವಾಗಿ ಹರಡಿಕೊಂಡಿದೆ. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಹಳ ಒಂದು 800 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನವನ್ನು ಒಬ್ಬ ಬಪ್ಪಬ್ಯಾರಿ ಎಂಬ ಮುಸ್ಲಿಂ ವರ್ತಕ ಸ್ಥಾಪನೆ ಮಾಡಿದ್ದೆ ಎಂದು ಇತಿಹಾಸದಲ್ಲಿ ಕಾಣುತ್ತೇವೆ. ಇದು ಅದನ್ನು ಇಲ್ಲಿಯ ಸೀಮೆಯ ಅರಸರ ಮುಖಾಂತರ ಆಗ ಇಲ್ಲಿ ಆಡಳಿತ ಒಂದು ಜೈನ ಸಮುದಾಯದ ಸಾವಂತರಿಂದ ನಡೆಸಬಿಟ್ಟಿತ್ತು. ಅವರನ್ನು ಭೇಟಿಯಾಗಿ ಬಪ್ಪಬ್ಯಾರಿಯು ನಿರ್ಮಾಣ ಮಾಡಿದ್ದಾರೆ ಎಂಬ ಇತಿಹಾಸ. ಬಪ್ಪಬ್ಯಾರಿಯು ಇಲ್ಲಿ ಒಂದು ನಾವೆಯನ್ನು ಮಾಡಿ ಅದನ್ನು ಸಮುದ್ರಕ್ಕೆ ಇಳಿಸುವಾಗ ಆ ನಾವೆ ಒಂದು ಕಲ್ಲಿಗೆ ತಾಗಿ ಅದು ಚಲಿಸದ ಒಂದು ಪರಿಸ್ಥಿತಿಯಲ್ಲಿ
ಅವ ಬಪ್ಪೆ ಬ್ಯಾರಿ ಅದೇ ನಾವೆಯಲ್ಲಿ ರಾತ್ರಿ ಮಲಗಿದ ಮಲಗಿದ ಮೇಲೆ ರಾತ್ರಿ ನಿದ್ದೆಯಲ್ಲಿ ಅವನಿಗೆ ಒಂದು ಅಶರೀರವಾಣಿ ಆಯಿತು. ನಾನು ದುರ್ಗಾ ಪರಮೇಶ್ವರಿ, ನನಗೆ ಇಲ್ಲಿ ಒಂದು ನೀನು ಗುಡಿ ಕಟ್ಟಿ ಪೂಜಿಸುವ ವ್ಯವಸ್ಥೆ ಮಾಡಿದರೆ ನಿನ್ನ ಎಲ್ಲ ಇಷ್ಟಾರ್ಥಗಳು ಪೂರೈಸ್ತದೆ ಎಂಬ ಒಂದು ಅಭಯವಾಣಿ ಕೇಳಿ ಮರುದಿನ ನೋಡುವಾಗ ನದಿಯೆಲ್ಲ ರಕ್ತಮಯವಾಗಿತ್ತು ಎಂದು ಕಾಣ್ತಿತ್ತು. ಅದನ್ನು ಕಂಡು ಅವ ಭಯಭೀತನಾಗಿ, ನಾನು ಮುಸ್ಲಿಂ ಆಗಿ ಒಂದು ದೇವಾಲಯವನ್ನು ಹೇಗೆ ನಿರ್ಮಿಸಲಿ, ನನ್ನ ಜಾತಿಯಿಂದ ನನ್ನನ್ನು ಭ್ರಷ್ಟರನ್ನು ಮಾಡ್ತಾರೆ ಹಿಂದೂ ದೇವಾಲಯ ಮಾಡಿದರೆ ಅಂತ ಹೇಳುವ ಒಂದು ಭಾವನೆಯಿಂದ ಅವ ಸೀಮೆ ಅರಸರ ಹತ್ರ ಹೋಗಿ, ನಾನು ಈ ರೀತಿ ಒಂದು ದೇವಾಲಯದ ಕನಸು ಬಂದಿದೆ, ನನಗೆ ಅದನ್ನು ಮಾಡಿಕೊಡಬೇಕು, ಅದಕ್ಕೆ ಬೇಕಾದ ದ್ರವ್ಯವನ್ನು ನಾನು ಒದಗಿಸಿಕೊಡ್ತೇನೆ ಅಂತೇಳಿ ಭರವಸೆ ಮಾಡಿ, ಹಾಗೆ ಅವರಿಂದ ಬಪ್ಪಬ್ಯಾರಿ ಮಾಡಿದ ದೇವಸ್ಥಾನ ಅಂತೇಳಿ ಅದಕ್ಕೆ ಬಪ್ಪನಾಡು ಎಂಬ ಹೆಸರು ಬಂದಿದೆ. ಈ ಬಪ್ಪನಾಡು ದೇವಸ್ಥಾನ ತುಂಬ ಒಂದು ಕಾರ್ಣಿಕದ ದೇವಸ್ಥಾನ ಅಂತ ಇಲ್ಲಿ ಬಂದ ಕೆಲವು ಭಕ್ತರ ಅಭಿಪ್ರಾಯ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ವಾರ್ಷಿಕ ಮಹೋತ್ಸವ ಮಾರ್ಚ್ ಏಪ್ರಿಲ್ನಲ್ಲಿ ತುಂಬ ಸಂಭ್ರಮದಿಂದ ಧ್ವಜಾರೋಹಣ ಆಗಿ ಅಲ್ಲಿಂದ 7 ದಿವಸದ ನಂತರ ಮಹಾರಥೋತ್ಸವ ನಡೀತದೆ. ಇಲ್ಲಿಯ ಬಪ್ಪನಾಡಿನ ರಥ ಈ ಜಿಲ್ಲೆಯಲ್ಲಿ 2ನೇ ಅತಿದೊಡ್ಡ ರಥ ಎಂಬ ಒಂದು ಪ್ರಖ್ಯಾತಿ ಇದೆ. ಇದು ಇಲ್ಲಿ ರಥವನ್ನು 1 ಕಿಲೋಮೀಟರ್ ಉದ್ದಕ್ಕೆ ದೇವಸ್ಥಾನದ ಸುತ್ತ ಒಂದು ಎಳೆಯುವುದು ಅದೊಂದು ತುಂಬ ಒಂದು ವಿಶೇಷ. ಈ ಹಗಲು ರಥೋತ್ಸವದ ರಾತ್ರಿ ಎಲ್ಲ ಭಕ್ತಾದಿಗಳು, ಇದು ನಮ್ಮ ಲೆಕ್ಕದಲ್ಲಿ ಸಾಧಾರಣ 1 ಕೋಟಿ ರೂಪಾಯಿಯ ಮಲ್ಲಿಗೆ ಹೂ ದೇವರಿಗೆ ಸಮರ್ಪಣೆ ಆಗ್ತದೆ. ಅದನ್ನು ನೋಡಲಿಕ್ಕೆ ಬರೋದೇ ಒಂದು ವಿಶೇಷ. ಇಲ್ಲಿ ಅದನ್ನು ಎಲ್ಲ ಇದರಲ್ಲಿ ಜೋಡಿಸಿ ರಾತ್ರಿ ಹೊತ್ತು ಅದನ್ನು ಇಷ್ಟು ಮಲ್ಲಿಗೆಯನ್ನು ಗರ್ಭಗುಡಿಗೆ ದೇವರಿಗೆ ಅರ್ಪಿಸಿ ಮರುದಿನ ಅದನ್ನು ನಮ್ಮ ಅರ್ಚಕರು ಅದನ್ನು ಬಂದ ಭಕ್ತರಿಗೆ ಹಂಚುವುದು ಒಂದು ಅದೊಂದು ತುಂಬ ಒಂದು ನೋಡಲಿಕ್ಕೆ ಒಂದು ಸುಂದರ ಇದು. ಮತ್ತು ಇಲ್ಲಿಗೂ ಮತ್ತು ಸಸಿ ಇಟ್ಲಿಲ್ಲ ಒಂದು ಭಗವತಿಗೂ ಒಂದು ಅವರು ಅಕ್ಕ ತಂಗಿಯರು ಎಂಬ ಒಂದು ಇದು ಅಕ್ಕ ತಂಗಿಯರು. ಈ ಜಾತ್ರೆ ನಡಿಬೇಕಾದರೆ ಇಲ್ಲಿ ಧ್ವಜಾರೋಹಣಕ್ಕೆ ಅಲ್ಲಿ ಸಸಿ ಇಟ್ಲಿಯಿಂದ ಭಗವತಿ ಬಂದು ಭೇಟಿಯಾಗಿ ಆಮೇಲಷ್ಟೇ ಧ್ವಜಾರೋಹಣ ಆಗ್ತದೆ. ಈ ತಾಯಿ ದುರ್ಗಾ ಪರಮೇಶ್ವರಿಗೂ ಮತ್ತು ಭಗವತಿಗೂ ಇರುವ ಒಂದು ಸಂಬಂಧ, ಅವರೊಳಗೆ ಆಗುವ ಒಂದು ಸಂವಾದ, ಅದು ತುಂಬ ವಿಶೇಷ. ಇಲ್ಲಿ ಆ ದಿನ ತುಂಬ ಜನರು ಇಲ್ಲಿ ಬಂದು ಅದನ್ನು ನೋಡಿ ಅವರು ಇಲ್ಲಿ ಅವರಿಗೆ ಬಂದು ಇಲ್ಲಿ ಉಳ್ಕೊಳ್ಳಿಕ್ಕೂ ದೇವಸ್ಥಾನದ ವತಿಯಿಂದ ಒಂದು ಇಲ್ಲಿಯೇ ಪಕ್ಕದಲ್ಲಿಯೇ ಒಂದು ಗುಡಿಯ ವ್ಯವಸ್ಥೆ ಕೂಡ ಇದೆ. ಅವರು ಇಲ್ಲಿ ಧ್ವಜಾರೋಹಣ ಆದ ಮೇಲೆ ಹಿಂದೆ ಹೋಗಿ ಪುನಃ ರಥೋತ್ಸವದ ದಿನ ದೇವರ ಒಟ್ಟಿಗೆ ದೇವರ ರಥದಲ್ಲಿ ಹೋಗುವಾಗ ದೇವರ ರಥದ ಹಿಂದೆ ದೇವರೊಂದಿಗೆ ಒಂದು ಸುತ್ತು ಸಂಪೂರ್ಣ ಬಂದು ದೇವರು ಜಲಕಕ್ಕೆ ಹೋಗಲಿಕ್ಕೆ ಉಂಟು ಇಲ್ಲಿಯ ಪಕ್ಕದಲ್ಲಿ ನದಿ ದಾಟಿ. ಅಲ್ಲಿ ಕೂಡ ಅವರು ಹೋಗಿ ಅವರು ಬೆಳಿಗ್ಗೆ ರಥ ಅವರೋಹಣ ಆದ ಮೇಲೆ ಅವರು ಅವರ ದೇವಸ್ಥಾನಕ್ಕೆ ಹಿಂದೆ ಹೋಗುವ ಸಂಪ್ರದಾಯ. ನೋಡಿ, ಬಹಳ ಅದ್ಭುತವಾದ ದೇವಿಯ ಕಲಾಕೃತಿ, ಎಷ್ಟು ಚೆನ್ನಾಗಿದೆ, ನಮಗೆ ನೋಡಲಿಕ್ಕೆ ಉಂಟಲ್ಲ ಖುಷಿ ಅನ್ನಿಸ್ತದೆ. ಗುಡಿ ಮೂಲಿಕಾ ಪುರಶೃಂಗಾರಂ ಶಾಂಭವಿ ತಟವಾಸಿನಿಂ ಬಪ್ಪನಾಡು ಶ್ರೀಯಂ ಮಂದೇ ಶ್ರೀ ದುರ್ಗಾ ಪರಮೇಶ್ವರಿಂ. ನಮ್ಮ ಬಪ್ಪನಾಡು ದುರ್ಗಾ ಪರಮಕ್ಷೇತ್ರ ಸ್ವಯಂಭೂವಾದ 9 ಮಾಗಣಿಗೆ ಸಂಬಂಧಪಟ್ಟ ಆ ದುರ್ಗಾ ತಾಯಿಯ ಆ ಒಂದು ವಿಶೇಷ ಕ್ಷೇತ್ರ. ನೀರಿನಲ್ಲಿ ಆ ಗೋಚರವಾಗಿ ಮುಂದೆ ಇಲ್ಲಿ ಭವ್ಯ ನಿರ್ಮಾಣ ಮಂದಿರ ನಿರ್ಮಾಣವಾಯಿತು. ಅದಕ್ಕೆ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಗಳು ಇದೆ. ಹಾಗೆ ನಿರ್ಮಾಣವಾದ ಈ ಮಂದಿರದಲ್ಲಿ ಆ ನಿತ್ಯವೂ ಆ
ತ್ರಿಕಾಲವಾಗಿ ಬೇರೆ ಬೇರೆ ರೀತಿಯಲ್ಲಿ ವಿಶೇಷ ಪೂಜೆಗಳೆಲ್ಲ ನಡೀತದೆ. ಬೆಳಿಗ್ಗೆ ಉಷಕಾಲ ಪೂಜೆಯಿಂದ ನಿರ್ಮಾಲ್ಯ ವಿಸರ್ಜನೆಯಿಂದ ಉಷಕಾಲ ಪೂಜೆ ಎಲ್ಲ ಪ್ರಾರಂಭಗೊಳಿಸಿ ಎಲ್ಲ ಅಲಂಕಾರ ಪೂಜೆ ತನಕ ಒಂದು ಬೆಳಿಗ್ಗೆ ತನಕ ನಡೀತದೆ. ಮಧ್ಯಾಹ್ನ ಆ ಸೇವಾರ್ಥಿಗಳ ಹೂವಿನ ಪೂಜೆ ಹಾಗೆ ಮಹಾಪೂಜೆ ಸೇವೆಗಳು ನಡೀತದೆ. ರಾತ್ರಿ ಸಾಯಂಕಾಲದಲ್ಲಿ ವಿಶೇಷವಾಗಿ ಆ ಏಳು ಗಂಟೆಯ ನಂತರ ದೇವರಿಗೆ ಭಕ್ತಾದಿಗಳಿಗೆ ಇಷ್ಟಾರ್ಥ ಪೂರೈಕೆಗಾಗಿ ದುರ್ಗಾ ನಮಸ್ಕಾರ ಮತ್ತು ಪಾರ್ವತಿ ಸ್ವಾಮಿಯವರ ಪೂಜೆ ಅಂತ ವಿವಾಹ ಅಪೇಕ್ಷೆಗಳಿಗೆ ಯಾವುದೇ ಅಡೆತಡೆ ನಿವಾರಣೆ ಆಗಬೇಕು, ದೇವಿ ಅನುಗ್ರಹ ಮಾಡಬೇಕು ಅಂತ ಆ ಒಂದು ವಿವಾಹವಾದ ವಿಶೇಷ ಪಾರಸ್ವಾಮಿಯ ಪೂಜೆ ಕೂಡ ಅದು ನಡೀತಾ ಉಂಟು. ಆ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಅದು ವಿಶೇಷವಾಗಿ ನಡೀತದ್ರಿಂದ ಮತ್ತು ಭಕ್ತರಿಗೆ ಕೂಡ ಅದು ಹೆಚ್ಚಿನ ಭಕ್ತರಿಗೆ ಅನುಗ್ರಹ ಕೂಡ ಆಗಿದೆ. ಮತ್ತು ರಾತ್ರಿ ಒಂದು ಹಿಂದಿನ ಸಂಪ್ರದಾಯ ಪ್ರಕಾರ ಆ ರಾಜರ ಸಮಯದಲ್ಲಿದ್ದ ಒಂದು ರೀತಿ ದೇವರನ್ನು ಹೊಗಳಿ ಆ ದೀಡಿಗೆ ಸಲಾಮ್ ಅಂತ ಆ ಒಂದು ಪೂಜೆ ಆದ ಮೇಲೆ ಮತ್ತು ಹರಕೆಯ ಹೂವಿನ ಪೂಜೆ, ಹರಕೆಯ ರಂಗಪೂಜೆ ಇದ್ದರೆ ರಂಗಪೂಜೆ, ಮಹಾಪೂಜೆ ಇತ್ಯಾದಿಗಳು ನಡೀತದೆ. ಮತ್ತು ವರ್ಷದಲ್ಲಿ ಆ ದೀಪಾವಳಿಯಿಂದ ಅಮಾವಾಸ್ಯೆಯಿಂದ ಪ್ರಾರಂಭವಾಗಿ ಆ ಪತ್ತನಾಜೆ ಅಂತ ಮೇಷ ಸಾಧಾರಣ ಆ ಮೇ 24ರ ತನಕ ಆ ಮೂರು ತ್ರಿಕಾಲವಾಗಿ ಬಲಿ ಉತ್ಸವ ಕೂಡ ಆಗಲಿಕ್ಕೆ ಉಂಟು. ಹಾಗೆ ವಿಶೇಷ ಸಂದರ್ಭದಲ್ಲಿ ವಿಶೇಷ ಬಲಿ ಉತ್ಸವಗಳು ನಡೀತದೆ ಆ ಸಮಯದಲ್ಲಿ. ಮತ್ತು ನವರಾತ್ರಿಯಲ್ಲಿ 9 ದಿವಸ ಕೂಡ ಚಂಡಿಕಾ ಯಾಗ ನಡೀತದೆ. ವಿಜಯದಶಮಿ ದಿವಸ ಭಕ್ತಾದಿಗಳ ಮಾಗಣ ಎಲ್ಲ ಭಕ್ತಾದಿಗಳ ಪರವಾಗಿ ಊರಿನವರ ಚಂಡಿಕಾ ಯಾಗ ಕೂಡ ನಡೀತದೆ. ಮತ್ತು ನವರಾತ್ರಿ ಸಮಯದಲ್ಲಿ ರಾತ್ರಿ ವಿಶೇಷವಾಗಿ ಅಭಿಷೇಕ ಅಲಂಕಾರ ಅರ್ಚನೆಯೆಲ್ಲ ಆಗಿ ಸುವಾಸಿನಿ ಪೂಜೆ, ಪ್ರಸನ್ನ ಪೂಜೆ, ಇದು ವಿಶೇಷ ಪೂಜೆಗಳು, ರಂಗಪೂಜೆ ಇತ್ಯಾದಿಗಳು ನಡೀತದೆ. ಮತ್ತು ಚತುರ್ಥಿಯ ದಿವಸದಲ್ಲಿ ಅಥವಾ ಅದರ ಮುಂಚಿನ ದಿವಸ ಆ ಸಮಯದಲ್ಲಿ ಆ ಭಾದ್ರಮಾಸದಲ್ಲಿ ಹಸ್ತ ನಕ್ಷತ್ರ ಬರುವ ದಿವಸ ಬೆಳಿಗ್ಗೆ ಊರಿನವರಿಗೆಲ್ಲ ಸೇರಿ ಕದಿರು ಪೂಜೆ ನಡೆದು ಊರಿನವರಿಗೆ ಅದನ್ನು ಪ್ರಸಾದ ರೂಪಾಯಿ ಕೊಡುವ ಒಂದು ವಿಶೇಷ ಸಂಪ್ರದಾಯ ಕೂಡ ಇದೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಆ ಕದಿರು ದೇವರ ಪ್ರಸಾದ ಸಂಗ್ರಹ ಮಾಡಿ ನಮ್ಮ ಮನೆಯಲ್ಲಿ ಅವರವರ ಮನೆಯಲ್ಲಿ ಆ ಹೊಸ ಊಟ ಮಾಡುವ ಒಂದು ಸಂಪ್ರದಾಯ ಇದೆ. ಆ ದಿವಸ ದೇವರಿಗೆ ವಿಶೇಷವಾದ ಪಾಯಸ ಸಮರ್ಪಣೆ ಕೂಡ ಆಗ್ತಾ ಉಂಟು. ಅದು ಎಲ್ಲ ಭಕ್ತಾದಿಗಳು ಕೊಂಡೋಗಿ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ತಾರೆ. ಮತ್ತು ಇಲ್ಲಿ ಒಂದು ವಿಶೇಷವಾಗಿ ಅತಿಮಧುರ ಸೇವೆ ಅಂತ ಕೂಡ ಆ ಸೇವೆ ಕೂಡ ನಡೀತಾ ಉಂಟು. ದೇವರಿಗೆ ಪ್ರಿಯವಾದ ಪಾಯಸ ಸೇವೆ, ಅದನ್ನು ಕೂಡ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಕೊಡ್ತಾ ಇದ್ದಾರೆ. ಈ ಕಲ್ಲು ನೋಡಿ ಅಂತ ಎಷ್ಟು ದೊಡ್ಡದುಂಟು. ದೇವಸ್ಥಾನದ ಪಕ್ಕದಲ್ಲಿ ಇದೆ. ಹಿಂದೆ ಅಗುಳಿ ಮಂಜಣ್ಣ ಅಂತ ಹೇಳಿ ಒಬ್ಬರು ಶಕ್ತಿಶಾಲಿ ವ್ಯಕ್ತಿ ಇದ್ದರು. ಅವರು ಒಬ್ಬರೇ ಹೊತ್ತುಕೊಂಡು ತಂದು ಇಲ್ಲಿ ಹಾಕಿದ ಕಲ್ಲು. ಎಷ್ಟು ಶಕ್ತಿಶಾಲಿ ಇರ್ಬೋದು ಆ ವ್ಯಕ್ತಿ ಅಂತೇಳಿ ಈ ಕಲ್ಲನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ, ಒಬ್ಬರೇ ಹೊತ್ತುಕೊಂಡು ತಂದಿರುವಂಥದ್ದು. ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಇದೆ, ಅದೇನಂತ ಹೇಳಿದರೆ ಈ ವಿವಾಹ ಪೂರ್ವದಲ್ಲಿ ಮಾತುಕತೆ ಇರ್ತದೆ ನೋಡಿ, ಹುಡುಗನ ಕಡೆಯವರಿಗೆ ಮತ್ತು ಹುಡುಗಿ ಕಡೆಯವರಿಗೆ. ಅಂಥ ಮಾತುಕತೆ ಎಲ್ಲ ನಮ್ಮ ದೇವಸ್ಥಾನದ ಹೊರಾಂಗಣದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಾವೊಂದು ಬರ್ತಾ ಇರಬೇಕಾದ್ರೆ ಇಲ್ಲಿ ಎರಡು ಫ್ಯಾಮಿಲಿಯವರು ಮಾತಾಡ್ತಾ ಇದ್ರು. ಹಾಗೆ ಇಲ್ಲಿ ವಿವಾಹ ಪೂರ್ವವಾದ ಮಾತುಕತೆ ಇಲ್ಲಿ ಬಂದು ಮಾತಾಡಿದರೆ ನಂತರ ವಿವಾಹ ಫಿಕ್ಸ್ ಆಗಿ ಮದುವೆ ಸುಸೂತ್ರವಾಗಿ ನಡೀತದಂತೆ. ನಂತರ ದೇವರಿಗೆ ಹರಕೆಯೆಲ್ಲ ಹೇಳಿಕೊಂಡು ಇಲ್ಲಿ ಹರಕೆಯನ್ನು ನೆರವೇರಿಸ್ತಾರೆ. ಹಾಗೆ ವಿವಾಹ ಸಂಬಂಧಿತ ಏನೇ ಸಮಸ್ಯೆಗಳಿದ್ದರೆ ಕೂಡ ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದರೆ ಅಂತಹ ಸಮಸ್ಯೆ ಎಲ್ಲ ನಿವಾರಣೆ ಆಗ್ತದೆ. ನಮ್ಮ ಉಡುಪಿ ಮಂಗಳೂರಿನ ನ್ಯಾಷನಲ್ ಹೈವೇ ಸೈಡಲ್ಲಿ ಮುಲ್ಕಿ ಅನ್ನುವ ಪ್ರದೇಶದಲ್ಲಿ ಬಪ್ಪನಾಡು ಎನ್ನುವ ಕ್ಷೇತ್ರ ಇರುವಂಥದ್ದು. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಂಬಾ ಕಲೆಕಾಣಿಕದ ಕ್ಷೇತ್ರ ಕೂಡ ಹೌದು. ನೀವು ಕೂಡ ಇಲ್ಲಿಗೆ ಬರಲಿಕ್ಕೆ ಆದರೆ ತಪ್ಪದೆ ಬನ್ನಿ. ಈ ದೇವಸ್ಥಾನದ ರೂಟ್ ಮ್ಯಾಪನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಾಕಿರ್ತೇವೆ, ಅದನ್ನು ತಪ್ಪದೆ ಒಂದ್ಸಲ ಚೆಕ್ ಮಾಡಿಕೊಳ್ಳಿ. ಯಾರಾದರೂ ನಮ್ಮ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾ ಇರಿ. ನಾವು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.